ಕಮಿಟಿಯವರು ಊರಿನ ಹೆಸರು ಮಾಡೋಕ್ಕೋಸ್ಕರ ಹಬ್ಬ ಇಡಿ, ನೀವು ದುಡ್ಡು ಮಾಡೋಕ್ಕೋಸ್ಕರ ಹಬ್ಬ ಇಡಕ್ಕೆ ಹೋಗಬೇಡಿ. ಗೊತ್ತಾಯ್ತಾ ಹಿಂಗೆ ಅಂತಂದರೆ. ಹಾಂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಏನು ವಿಷಯ ತಿಳಿಸ ಹೇಳೋಕ್ಕೆ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ನೀವು ಆಲ್ರೆಡಿ ತಂಬ್ಲೈನಲ್ಲಿ ನೋಡಿರ್ಬೋದು, ನಿಮಗೆ ಗೊತ್ತಾಗಿರುತ್ತೆ. ಹೋರಿ ಅಭಿಮಾನಿಗಳು ಮತ್ತು ಕಮಿಟಿಯವರು ಮತ್ತು ಹೋರಿ ಹಿಡಿತಗಾರರು ಈ ಮೂರು ಜನದ್ದು ಏನೊಂದು ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡೋಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ನೀವಿನ್ನು ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಒತ್ತಿಬಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ಓಕೆ, ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ವಿಡಿಯೋನ, ಬನ್ನಿ ಸ್ನೇಹಿತರೆ. ಓಕೆ, ಮೊದಲನೇದಾಗಿ ಸ್ನೇಹಿತರೆ, ಕಮಿಟಿಯವ್ರದ್ದು ಏನು ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕಿದೆ, ಅವ್ರು ಏನು ಮಾಡಬೇಕಿದೆ ಅಭಿಮಾನಿಗಳಿಗೋಸ್ಕರ ಅಥವಾ ಆ ಒಂದು ಹೋರಿ ಹಬ್ಬನ ನಡೆಸ್ಕೊಡೋಕ್ಕೋಸ್ಕರ ಏನನ್ನು ಅವರು ರೆಸ್ಪಾನ್ಸಿಬಿಲಿಟಿ ತೊಗೊಬೇಕಿದೆ ಅನ್ನೋದನ್ನು ನಾನು ನಿಮಗೆ ಕ್ಲಿಯರಾಗಿ ಸ್ಪಷ್ಟವಾಗಿ ಪಡಿಸ್ತಿದ್ದೀನಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ, ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಇಂಪಾರ್ಟೆಂಟ್ ಒಂದೊಂದು ವಿಷಯಗಳನ್ನು ಸ್ಕಿಪ್ ಮಾಡಿಬಿಟ್ರೆ ಗೊತ್ತಾಗಲ್ಲ. ಓಕೆ, ಮೊದಲನೇದಾಗಿ ಏನಂತ ಹೇಳಿದ್ರೆ, ಏನಾದರೂ ಇಂಜುರೀಸ್ ಆದರೆ ಹೋರಿ ಕಮಿಟಿಯವರು ಅವತ್ತಿನ ದಿನ ಹೋರಿ ಬಿಡೋ ದಿನದಲ್ಲಿ ಏನಾದರೂ ಸಪೋಸ್ ಏನಾದರೂ ಇಂಜುರಿ ಆದರೆ, ಏನಾದರೂ ಗಾಯಗಳಾದರೆ, ಏನಾದರೂ ಹೊಡೆತ ಬಿದ್ದರೆ ಮನುಷ್ಯನಿಗೆ ಹಿಡಿಯೋರಿಗೆ ಅಥವಾ ಯಾರಿಗೂ ಏನೇ ಆಯಿತು ಅಂತಂದರೆ, ಸೊ ಅವರನ್ನು ಆ ಟೈಮಲ್ಲಿ ಅಲ್ಲಿಂದ ಹತ್ತಿರದಲ್ಲಿರೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಒಂದು ವೆಹಿಕಲ್ ವ್ಯವಸ್ಥೆನ ಮಾಡಿಕೊಡ್ಬೇಕಿದೆ ಸ್ನೇಹಿತರೆ. ಓಕೆ, ಇದು ನನ್ನ ಫಸ್ಟ್ ಬೇಡಿಕೆ, ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಓಕೆ, ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ ಎಂಟ್ರಿ ಫೀಸ್ ಬಗ್ಗೆ. ಓಕೆ, ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಎಂಟ್ರಿ ಫೀಸ್ ನೋಡಿ ಸ್ನೇಹಿತರೆ, ಎಂಟ್ರಿ ಫೀಸು 5,000 ರಿಂದ 6,000 ರೂಪೀಸ್ ಎಂಟ್ರಿ ಫೀಸ್ ಇರ್ತಾರೆ. ಓಕೆ, 5 ರಿಂದ 6,000 ಎಂಟ್ರಿ ಫೀಸ್ ಇಟ್ಟರೆ ಅಲ್ಲಿಂದ ಊರಿಂದ ವೆಹಿಕಲ್ ಮಾಡ್ಕೊಂಡು ತೊಗೊಂಬರ್ಬೇಕಿದೆ, ಅವ್ರಿಗೊಂದಲ್ಲಿ 2,500 ರೂಪಾಯಿ ಹೋಗುತ್ತೆ. ಓಕೆ, ನೆಕ್ಸ್ಟು ಹೋರಿ ಬಿಡೋರಿಗೆ, ಅವ್ರಿಗೆ ಖರ್ಚಿಗೆ, ಹಿಡ್ಕೊಂಡು ಹೋಗೋರಿಗೆ, ಬರೋರಿಗೇನೆ, ಅವ್ರಿಗೆ ಊಟ ತಿಂಡಿ ಪ್ರತಿಯೊಂದೂ ಅಲ್ಲೊಂದು 3,000 ದುಡ್ಡು ಹೋಗುತ್ತೆ. ಅಲ್ಲಿಗೆ ಟೋಟಲಿ 6×9 ಪ್ಲಸ್ ಈ ಕಡೆ ಒಂದು 3, ಓಕೆ 12,000, 12,000 ರಿಂದ 15,000 ರೂಪಾಯಿ ಒಂದು ದಿನದ ಒಂದು ಹೋರಿ ಖರ್ಚಾಗುತ್ತೆ. ಓಕೆ ಸ್ನೇಹಿತರೆ, ಅದನ್ನು ನೀವು ಕಮಿಟಿಯವರು ನೀವು ಅದನ್ನು ಅರ್ಥ ಮಾಡ್ಕೊಬೇಕಿದೆ. ಸೊ ಅದಕ್ಕೋಸ್ಕರ ಎಂಟ್ರಿ ಫೀಸ್ ಲೆವೆಲನ್ನು ಕಡಿಮೆ ಇಡಿ. ಮೊದಲೆಲ್ಲ ಮಾಡ್ತಾ ಇದ್ರಲ್ಲ 500 ರಿಂದ 1,000 ಫಿಕ್ಸ್ ಮಾಡಿ ನೀವು ಸ್ನೇಹಿತರೆ. ಓಕೆ, 500 ರಿಂದ 1,000 ಫಿಕ್ಸ್ ಮಾಡಿದ್ರೆ ಎಷ್ಟು ಒಳ್ಳೆಯದಲ್ವ ಸ್ನೇಹಿತರೆ. ಆದ್ದರಿಂದ ಎಲ್ಲ ಹೋರಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಅಟೆಂಡ್ ಬರ್ತವೆ. ಈಗ ನೀವು ಜಾಸ್ತಿ ಹೋರಿಗಳನ್ನು ಜಾಸ್ತಿ ಅಮೌಂಟು ಏನಾದರೂ ಫಿಕ್ಸ್ ಮಾಡಿದ್ರೆ ಎಂಟ್ರಿ ಫೀಸನ್ನು ಅಂತಂದರೆ ಯಾರು ಬರಲ್ಲ. ಹೋರಿಗಳು ಕಟ್ಟಿರೋರು ಮನೆ ಕಟ್ಕೊಂತಾರೆ, ದುಡ್ಡು ಜಾಸ್ತಿ ಇದೆ 10-15 ಸಾವಿರ ರೂಪಾಯಿ ಯಾರು ಖರ್ಚು ಮಾಡ್ತಾರೆ ಅಂತ ಹೇಳಿ ಹಂಗೆ ಅನ್ಕೊತಾರೆ. ಹೋರಿಗಳನ್ನ ಮನೆ ಕಟ್ತಾರೆ, ಆಮೇಲೆ ಇದೇ ಥರ ಒಂದು ಹಬ್ಬ ಮಾಡ್ಬೋದು ಬೇಕಿದ್ರೆ. ಎಲ್ಲಿ ಸುತ್ತಮುತ್ತ ಇರೋ ಹಬ್ಬಗಳನ್ನ ಉಳಿಸೋದು ಹೇಗೆ? ಓಕೆ, ಒಂದು ಹಬ್ಬ ಮಾಡ್ತಾರೆ, ಎರಡನೇ ಹಬ್ಬ ಮಾಡೋಕ್ಕಾಗಲ್ಲ, ಮೂರನೇ ಹಬ್ಬ ಮಾಡೋಕ್ಕಾಗಲ್ಲ. ಸೊ ಮನೆಯಲ್ಲಿ ದನ ಕಟ್ತಾರೆ, ಅದನ್ನೇ ದನನ ಕೊನೆಗೆ ಏನು ಮಾಡ್ತಾರೆ, ಹೋರಿನ ಮಾರ್ತಾರೆ ಅಷ್ಟೇ. ಆ ಒಂದು ಸನ್ನಿವೇಶಕ್ಕೆ ಬಂದ್ಬಿಡುತ್ತೆ ಸ್ನೇಹಿತರೆ. ಅದಕ್ಕೆ ನಾನು ಹೇಳೋದು ಇಷ್ಟಪಡೋದು, ನಾನು ಹೇಳೋದು ಏನಪ್ಪ ಅಂತಂದರೆ, ಕಡಿಮೆ ಎಂಟ್ರಿ ಫೀಸ್ ಇಡಿ. ಓಕೆ, ಕಡಿಮೆ ಎಂಟ್ರಿ ಫೀಸ್ ಇಡಿ. ನೀವು ಬಹುಮಾನಗಳನ್ನು ನೀವು ನಿಮ್ಮ ಲೆಕ್ಕದಲ್ಲಿ ನೀವು ಒಂದು ವ್ಯಾಲ್ಯೂಬಲ್ ಥರದಲ್ಲಿ ಇಡಿ. ಓಕೆ, ನೀವು ಎಂಟ್ರಿ ಫೀಸ್ ಜಾಸ್ತಿ ತೊಗೊತೀರಾ, ಮತ್ತು ಬಹುಮಾನನೂ ಕೂಡ ಅಷ್ಟಕ್ಕಷ್ಟೇ ಇರುತ್ತೆ. ಸೊ ಅದನ್ನು ದಯವಿಟ್ಟು ಕಮಿಟಿಯವ್ರು ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ನನ್ನ ಇವ ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ, ಹೋರಿ ಹಿಡಿಯೋರಿಗೂ ಕೂಡ ಒಂದು ಒಳ್ಳೆ ಬಹುಮಾನ ಕೊಡಿ, ಒಂದು ಎನ್ಕರೇಜ್ ಮಾಡಿ ಅವರಿಗೆ. ಹಾಂ ಓಕೆ, ನೋಡಪ್ಪ ಎನ್ಕರೇಜ್ ಅಲ್ಲ, ನೀವು ಪಾಂಪ್ಲೆಟಲ್ಲಿ ಪ್ರಿಂಟ್ ಮಾಡಿರ್ತೀರ. ಓಕೆ, ಹೋರಿ ಹಿಡಿತಗಾರನಿಗೆ ಒಬ್ಬನಿಗೆ ಇಷ್ಟಿದೆ, ಒಬ್ಬನಿಗೆ ಹಿಂಗಿದೆ, ಇಷ್ಟು ಸಿಗತ್ತೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಮೆನ್ಷನ್ ಮಾಡಿ. ಆವಾಗ ಅವರು ಕೂಡ ಎನ್ಕರೇಜ್ ಮಾಡ್ದಂಗಾಗತ್ತೆ ನೀವು. ಸೊ ಅವರು ಕೂಡ ಜಾಸ್ತಿ ಹೋರಿಗಳನ್ನು ಹಿಡಿಯೋಕ್ಕೆ ಇಷ್ಟಪಡ್ತಾರೆ. ಓಕೆನಾ ಸ್ನೇಹಿತರೆ, ನೆಕ್ಸ್ಟ್ ನನ್ನ ಪಾಯಿಂಟ್ ಬಂದ್ಬಿಟ್ಟು, ಹೋರಿಗಳಲ್ಲಿ 3 ರೌಂಡ್ ಮಿನಿಮಮನ್ನು ಅನ್ನೋದನ್ನು ಫಿಕ್ಸ್ ಮಾಡಿ. ಯಾಕೆಂದರೆ ಒಂದೊಂದು ರೌಂಡು 2 ರೌಂಡು ಸಿಕ್ಕಾದ್ಮೇಲೆ ಹೋರಿಗಳು ಸಿಗೋದೇ ಇಲ್ಲ. ಓಕೆ, ಅವ್ರುಗಳಿಗೂ ನೀವು ಪ್ರೈಸನ್ನು ಇದನ್ನು ಮಾಡ್ತೀರಾ, ಬಂಪರ್ ಪ್ರೈಸಿಗೆ ಸೆಲೆಕ್ಟ್ ಮಾಡೋದು ನೋಡ್ತೀರ, ಹಾಗೆ ಮಾಡಿಬಿಡಿ. 3 ರೌಂಡನ್ನು ಮಿನಿಮಮ್ ಥರ ಫಿಕ್ಸ್ ಮಾಡಿ. 3 ರೌಂಡು ಎಲ್ಲ ಚೆನ್ನಾಗಿ ಹೋಯಿತು, ಕಾಂಪಿಟೇಷನಲ್ಲಿ ಈಕ್ವಲ್ ಇತ್ತು ಅಂತಂದರೆ, ಅದರಲ್ಲಿ ನೀವು ಯಾವ ಥರ ಹೋಗುತ್ತೋ ಹೋರಿ ನೋಡಿಬಿಟ್ಟು, ಅವ್ರು ಯಾವ ಥರ ಬಿಟ್ಟಿದ್ದಾರೆ, ಯಾವ ಥರ ಹೋಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡಿ ನೀವು ಬಂಪರ್ ಪ್ರೈಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಮಾಧಾನಕರ ಪ್ರೈಸ್ ಆಗಿರ್ಬೋದು, ಫಸ್ಟ್ ಪ್ರೈಸ್ ಆಗಿರ್ಬೋದು, ಸೆಕೆಂಡ್ ಪ್ರೈಸ್ ಆಗಿರ್ಬೋದು, ನೀವು ಸೆಟ್ ಮಾಡಿ. ಓಕೆ ಓಕೆ, ನನ್ನದು ಇನ್ನೊಂದು ಪಾಯಿಂಟ್ ಏನು ಹೇಳ್ತೀನಿ ಸ್ನೇಹಿತರೆ, ಹೋರಿ ಅನೌನ್ಸ್ ಮಾಡ್ತಾ ಅನೌನ್ಸ್ ಅಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ, ಈ ಹೋರಿ ಬರ್ತಾ ಇದೆ. ಓಕೆ, ಈ ಹೋರಿ ಬರ್ತಾ ಇದೆ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ.
ಆ ಟೈಮಲ್ಲಿ ಮತ್ತೆ ಇನ್ನೊಂದು ಹೋರಿ ಯಾವುದೋ ಒಂದು ಬಿಟ್ಬಿಡ್ತಾನೆ. ಓಕೆ, ಹಾಗೆ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ. ಯಾಕೆಂದರೆ ಅಲ್ಲಿ ಹಿಡಿಯೋಗಾರರಿದಾರಲ್ಲ, ಪೈಲ್ವಾನರಿದಾರಲ್ಲ, ಅವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಈ ಹೋರಿ ಹೆಸರು ಕೇಳಿದ್ರೆ ನಾನು ಹಿಡಿಬೇಕು, ಈ ಹೋರಿ ನಾನು ಬಿಡಬಾರ್ದು, ಹಿಡಿಬೇಕು ಅನ್ನೋ ಥರ ಪ್ಲ್ಯಾನಲ್ಲಿರುತ್ತೆ. ಸೊ ಆ ಹೋರಿ ಬಿಟ್ಬಿಟ್ಟು ನೀವು ಬೇರೆ ಯಾವುದೋ ಹೋರಿ ಬಂದುಬಿಟ್ರೆ ಡಿಸಪಾಯಿಂಟ್ ಆಗುತ್ತೆ. ಸೊ ಇವ್ರು ಪ್ರಿಪೇರ್ ಆಗಿರೋದು ಪ್ರಾಬ್ಲಮ್ ಇರುತ್ತೆ. ಸೊ ಕಮ್ಯುನಿಕೇಷನ್ ಇದೆಯಲ್ಲ, ಅದು ಕರೆಕ್ಟಾಗಿರಲಿ ಸ್ನೇಹಿತರೆ, ಏನಂತೀರಾ? ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಲೆಫ್ಟಿಗೆ ಬರ್ತಿದೆಯಾ ಹೋರಿ, ರೈಟಿಗೆ ಬರ್ತಿದೆಯಾ ಅನ್ನೋದನ್ನು ನೀವು ಎಕ್ಸ್ಪ್ಲೈನ್ ಮಾಡಿ ಹೇಳಿ. ನೀವು ಎದುರುಗಡೆ ಬಿಡ್ತಿದ್ದೀರಾ, ನೀವು ಮೈಕ್ ಇಟ್ಕೊಂಡಿರ್ತೀರಾ, ಲೆಫ್ಟಿಗೆ ಬರ್ತಿದೆ ಲೈಟಿಗೆ ಬರ್ತಿದೆ ಅಂತ ಹೇಳಿದ್ರೆ ಅಲ್ಲೇ ಹಿಂದೆ ಹಿಡಿಯೋರ್ಗೂ ಕೂಡ ಲೆಫ್ಟ್ ಇರೋ ಲೆಫ್ಟ್ ಬರ್ತಿದೆ ಅಂದರೆ ಲೆಫ್ಟಲ್ಲಿ ಇರೋರು ಅಲರ್ಟ್ ಆಗ್ತಾರೆ, ರೈಟಿಗೆ ಬರ್ತಿದೆ ಅಂದರೆ ರೈಟಲ್ಲಿ ಇರೋರು ಅಲರ್ಟ್ ಆಗ್ತಾರೆ. ಸೊ ಆವಾಗ ಅವರು ಹೇಗೆ ಸೇಫ್ ಆಗಬೇಕು ಅಥವಾ ಹಿಡಿಬೇಕು ಅನ್ನೋ ಥರದ್ದು ಪ್ಲ್ಯಾನ್ ಮಾಡ್ಕೊತಾರೆ, ಏನಂತೀರಾ ಸ್ನೇಹಿತರೆ? ಓಕೆ, ನಂದು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಹೋರಿ ಹಿಡ್ದಿರ್ತಾರೆ, ಹೋರಿ ಹಿಡ್ದಿದ್ದು ಅಲ್ಲಿ ಮುಗ್ದಿರಲ್ಲ. ಓಕೆ, ಯಾವುದೇ ಒಂದು ಕಮಿಟಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ, ಯಾವುದೇ ಒಂದು ಸಣ್ಣ ಪುಟ್ಟ ಹಬ್ಬ ಮಾಡಲಿ, ದೊಡ್ಡದೇ ಹಬ್ಬ ಮಾಡಲಿ, ನಾರ್ಮಲಾಗಿ ಹಬ್ಬ ಮಾಡಲಿ, ದೊಡ್ಡದಾಗಿ ಹಬ್ಬ ಮಾಡಲಿ, ಹೋರಿ ಅಲ್ಲಿ ಹಿಡ್ದಿದ್ದಾನೆ ಅಂತಂದರೆ ಆ ಹೋರಿ ಹಿಡ್ದು ಮುಗ್ದು ಆ ಹೋರಿ ಬಿಡೋವರೆಗೂ ಎದುರುಗಡೆ ಬರೋ ಹೋರಿ ಬಿಡಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಅವ್ರಿಂದ ಹಿಡ್ದಿರ್ತಾರೆ, ಅವ್ರ ಅದನ್ನು ನೋಡ್ತಿರ್ತಾರೋ ಅಥವಾ ಹಿಂದ್ಗಡೆ ಬರೋ ಹೋರಿ ಇಂದ ಹೊಡೆತಗಳಾಗೋ ಚಾನ್ಸ್ ಇರುತ್ತೆ. ಸೊ ಬಚಾವಾಗೋಕ್ಕಾಗಲ್ಲ ಅದರಲ್ಲಿ. ಸೊ ಆ ಒಂದು ತಪ್ಪನ್ನು ಮಾಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಓಕೆ, ಕಮಿಟಿವರೆಗೂ ನಾನು ಹೇಳ್ತಿರೋದು. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂತು ನಂದು. ಓಕೆ, ಊರಿನ ಕಮಿಟಿಯವ್ರ ಬಗ್ಗೆ, ಊರಿನ ಕಮಿಟಿಯವರು ಸ್ವಲ್ಪ ವೀಕ್ಷಕರಿಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ ಟಿ ವಿ ನೋಡೋಕ್ಕೆ. ಹಬ್ಬ ನೋಡೋಕ್ಕೆ ಅಂತಲೇ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿರ್ತಾರೆ. ಸೊ ನಿಮ್ಮೂರಲ್ಲೇ ಆಗಿರೋದು ಟ್ರ್ಯಾಲಿಗಳನ್ನು ಸೈಡಿಗೆ, ಟ್ರ್ಯಾಕ್ಟರ್ ಟ್ರ್ಯಾಲಿಗಳನ್ನು ಕೊಡಿ, ಸ್ವಲ್ಪ ಸಹಾಯ ಆಗುತ್ತೆ. ಸೊ ಬರೀ ಏನೋ ಅಕ್ಕಪಕ್ಕದಲ್ಲಿ ಬೇಲಿ ಕಟ್ಟಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ನಿಂತ್ಕೊಂಡು ನೋಡೋಕ್ಕೆ ಆಗಲ್ಲ, ಆ್ಯಕ್ಚುಲಿ ಬೇಲಿ ಒಳಗಡೆ ಬಂದ್ಬಿಡುತ್ತೆ ಕೆಲವೊಂದು ಹೋರಿಗಳು. ಸೊ ಸೇಫ್ ಇರಲ್ಲ. ಸೊ ಅದಕ್ಕಿಂತ ಒಂದು ಸ್ವಲ್ಪ ಟ್ರಾಲಿಗಳನ್ನು ಪ್ರೊವೈಡ್ ಮಾಡಿ, ಊರಲ್ಲಿರೋ ಎಲ್ಲ ಟ್ರಾಲಿಗಳಿಗೂ ನೀವು ಕಮ್ಯುನಿಕೇಟ್ ಮಾಡಿಬಿಟ್ಟು ಇಲ್ಲಿ ನಿಲ್ಲಿಸಲೇಬೇಕಪ್ಪ ಟ್ರ್ಯಾಕ್ಟರ್ ಇರೋರು ಅಂತ ಹೇಳ್ಬಿಟ್ಟು ಎಲ್ಲ ಟ್ರಾಲಿಗಳನ್ನು ನಿಲ್ಲಿಸ್ಕೊಂಬನ್ನಿ. ಸಾಧ್ಯವಾದಷ್ಟು ಪಕ್ಕದ ಊರಲ್ಲಿನೋ ಟ್ರಾಲಿಗಳು ಸಿಕ್ಕರೆ ನೀವು ಕಮಿಟಿಯವರು ನೀವು ಆ ಥರ ಡಿಸೈಡ್ ಮಾಡಿ. ನೀವೇನು ಯಾವ ಬೇಸಿಸಲ್ಲೂ ತೊಗೊಳ್ಳಿ, ರೆಂಟ್ ಬೇಸಿಸಲ್ಲಾದರೂ ತೊಗೊಳ್ಳಿ, ನೀವು ಯಾವುದಾದ್ರೂ ತೊಗೊಳ್ಳಿ, ಸ್ವಲ್ಪ ವೀಕ್ಷಕರಿಗೆ ಸ್ವಲ್ಪ ನೀವು ಅವಕಾಶ ಮಾಡಿಕೊಡ್ಬೇಕಿದೆ. ಓಕೆ, ನನ್ನ ನೆಕ್ಸ್ಟ್ ಪಾಯಿಂಟ್ ಬಂದು ವೀಡಿಯೋ ಮಾಡೋರಿಗೆ ಕೂಡ ಒಂದು ಅವಕಾಶ ಮಾಡಿಕೊಡಿ. ವೀಡಿಯೋ ಮಾಡೋರಿಗೆ ಯಾಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ವೀಡಿಯೋ ಈಗ ಇವತ್ತು ಹೋಗಿ ಹಬ್ಬ ಮಾಡಿ ಮನೆಗೆ ಬಂದ್ವಿ, ಆ ಹಬ್ಬ ಹಾಗೆ ಮರ್ತೋಯ್ತು. ಅದೇ ವೀಡಿಯೋ ಮಾಡೋರು ವೀಡಿಯೋ ತೊಗೊಂಡು ಆ ವೀಡಿಯೋನ ನನ್ನ ಹೋರಿ ಹೇಗೆ ಹೋಗಿದೆ, ನಮ್ಮ ಹೋರಿ ಹೇಗೆ ಮಾಡುತ್ತೆ ಹಬ್ಬ ಅಂತ ನೋಡೋ ಕೊನೆವರೆಗೂ ನೋಡ್ಬೋದು. ಬರೀ ಹಿಂಗೆ ಹೋಗಿ ಹಿಂಗೆ ಬಂದು ಬರೀ ವೀಡಿಯೋ ನೋಡೋರಿಗೆ ಮಾತ್ರ ನೀವು ಅವಕಾಶ ಮಾಡಿಕೊಡೋ ಬದಲು ಹಬ್ಬಕ್ಕೆ ವೀಡಿಯೋಗ್ರಫಿ ಏನು ಮುಖ್ಯ, ಎಷ್ಟು ವೀಡಿಯೋ ವೀಕ್ಷಕರಿರ್ತಾರೋ ಅಷ್ಟೇ ಮುಖ್ಯವಾಗಿ ವೀಡಿಯೋಗ್ರಫಿಗೂ ಕೂಡ ಪ್ರಾಮುಖ್ಯತೆ ಕೊಡಿ. ಓಕೆ, ನನ್ನ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಇನ್ನೊಂದು ಪಾಯಿಂಟ್ ಸ್ನೇಹಿತರೆ, ಬಂಪರ್ ಪ್ರೈಸ್ ಅಂತ ಫಿಕ್ಸ್ ಮಾಡ್ತಾರೆ. ಓಕೆ, ಬಂಪರ್ ಪ್ರೈಸು ಒಂದು ಪ್ರೈಸು ಬೈಕ್ ಇಟ್ಟಿರ್ತಾರೆ. ಓಕೆ, ಬೈಕ್ ಇಟ್ಟಿರ್ತಾರೆ. ಆ ಬೈಕು ಕೆಲವೊಂದು ಕಮಿಟಿಯವರು ಕೆಲವೊಂದು ಸನ್ನಿವೇಶದಲ್ಲಿ ಏನಾಗಿರುತ್ತೆ ಅಂತಂದರೆ ಯಾವುದೋ ಒಂದು ಹೋರಿ ಒಂದು ದುಡ್ಡು ಕೊಟ್ಬಿಟ್ಟು ಆ ಬೈಕನ್ನು ನಮ್ಮವ್ರಿಗೆ ಕೊಡಿ ಅಂತ ಹೇಳ್ಬಿಟ್ಟು ಆ ಒಂದು ಹಬ್ಬದಲ್ಲಿ ನಮ್ಮವ್ರಿಗೆ ಫೇಮಸ್ ಮಾಡೋಕ್ಕೆ ಹಂಗೆ ಮಾಡ್ತಾರೆ. ಒಂದು ಸರಿ ಹಂಗೆ ಮಾಡಬಾರ್ದು, ತಪ್ಪದು. ಯಾವ ಹೋರಿ ಪ್ರಾಂಪ್ಟಾಗಿ ಹೋಗಿರುತ್ತೋ ಆ ಹೋರಿಗೆ ಕೊಡಿ. ಅದಲ್ಲದೇ ಮತ್ತೆ ಇನ್ನು ಕೆಲವರು ಬರ್ತಾರೆ, ಒಂದು ಬಂಪರ್ ಪ್ರೈಸ್ ಇಟ್ಟಿರ್ತೀವಿ, ಅಲ್ಲಿ ಡಿಕ್ಲೇರ್ ಆಗೋದು ಅಲ್ಲಿ ಬಂದು ಬೈಕನ್ನ ಬಂಪರ್ ನಮಗೂ ಬಂದಿದೆ ನಮಗೂ ಬಂದಿದೆ, ಒಂದು ನಾಲ್ಕು ಜನಕ್ಕೆ ಬೈಕ್ ಬಂದಿರುತ್ತೆ, ಹಿಂಗೆ ಬಂದಿರುತ್ತೆ. ಸೊ ಅವರು ಅಡಿಷ್ನಲ್ಲ ದುಡ್ಡು ಕೊಟ್ಬಿಟ್ಟು ಬೈಕನ್ನು ಬಂಪರ್ ಪ್ರೈಸ್ ಥರ ಮಾಡ್ಕೊಂಡಿರ್ತಾರೆ, ಅದು ತಪ್ಪು. ಈ ಜನಗಳಿಗೆ ನೋಡೋರೇನು ದಡ್ಡಿರಲ್ಲ, ಪಾಂಪ್ಲೇಟಲ್ಲಿ ನೋಡಿದ್ರೆ ಒಂದು ಒಂದೇ ಒಂದು ಬೈಕನ್ನು ಮಾಡಿರ್ತೇನೆ, ಇಲ್ಲಿ ನೋಡಿದ್ರೆ ನಮ್ಮ ಈ ಬೈಕ್ ಈ ಗಾಡಿ ಈ ಹಬ್ಬ ಈ ಹೋರಿಗೂ ಸಿಕ್ಕಿದೆಯಂತೆ ಆ ಹೋರಿಗೂ ಸಿಕ್ಕಿದೆಯಂತೆ ಬಂಪರ್ ಪ್ರೈಸ್ ಎಷ್ಟೊಂದು ಬಂಪರ್ ಪ್ರೈಸ್ ಸಿಗುತ್ತೆ. ಸೊ ಅದೊಂದು ತಪ್ಪು ಮಾಡಬಾರ್ದು. ನೆಕ್ಸ್ಟ್ ನೆಕ್ಸ್ಟ್ ತುಂಬ ಅನಾಹುತ ಹೋರಿಗಳು ಮಾಡ್ತಾವಲ್ಲ. ಸೊ ಅನಾಹುತ ಹೋರಿಗಳು ಅಂದರೆ ಹೆಂಗಿರುತ್ತೆ ಅಂತ ಹೋರಿ ಹಬ್ಬದ ಅಭಿಮಾನಿಗಳಿಗೆ ಗೊತ್ತಿರುತ್ತೆ. ಹೇಗಿರುತ್ತೆ ಅಂತಂದರೆ ಮೊನ್ನೆ ಒಂದು ಹಬ್ಬ ಹೋಗಿದ್ದೆ ನಾನು, ಹಿಂಗೆ ಹೋಗಿದೆ ಹೋರಿ, ಹೋಗಿದ್ದೆ ಹಿಡ್ದಿದ್ದಾನೆ ಅಂತಿದ್ದಾರೆ ಹೋಗಿದೆ, ಬಟ್ ಅದು ಮತ್ತೆ ತಿರ್ಕೊಂಬಂದಿದೆ ವಾಪಸ್. ಈ ಕಡೆನೇ ಹೋಗಿರೋದು, ರೈಟಲ್ಲಿ ಹೋಗಿರೋದು, ಲೆಫ್ಟಿಗೆ ಬಂದು ಮತ್ತೆ ತಿರುಗಿಸ್ಬಿಟ್ಟು ಮತ್ತೆ ವಾಪಸ್ ಹೋಗಿದೆ ಹೋರಿ. ಅಂದರೆ ಅಲ್ಲಿ ಎಷ್ಟು ಜನಗಳಿಗೆ ಗೊಂದಲ ಶುರು ಮಾಡ್ತು ಹೋರಿ ಅಂತಂದರೆ, ಸೊ ಅಲ್ಲಿ ಹತ್ತತ್ರ ಸಿಕ್ಕಿರೋರ ಕಥೆ ಏನಾಗ್ಬೇಕು ಅಲ್ಲಿ. ಓಕೆ, ಆ ಥರ ಹೋರಿಗಳನ್ನು ಆದಷ್ಟು ಅವಾಯ್ಡ್ ಮಾಡಿಸಿ. ಯಾಕೆಂದರೆ ಅನಾಹುತಗಳು ಸಾವು ನೋವುಗಳು ಸಂಭವಿಸೋಕ್ಕಿಂತ ಒಂದು ಹೋರಿನ ಬೇಡ ಅಂತ ನಿಲ್ಲಿಸೋದ್ರಲ್ಲಿ ಏನು ತಪ್ಪಿಲ್ಲ, ಏನು ಹೇಳ್ತೀರಾ ಸ್ನೇಹಿತರೆ? ಓಕೆ, ನನ್ನ ಕಡೆಯಿಂದ ನಾನು ನಿಮ್ಮ ಫೀಡ್ಬ್ಯಾಕ್ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಪಾಯಿಂಟನ್ನು ಹೇಳೋಣ ಬನ್ನಿ ಸ್ನೇಹಿತರೆ. ಕಮಿಟಿಯವರು ಊರಿನ ಹೆಸರು ಮಾಡೋಕ್ಕೋಸ್ಕರ ಹಬ್ಬ ಇಡಿ, ನೀವು ದುಡ್ಡು ಮಾಡೋಕ್ಕೋಸ್ಕರ ಹಬ್ಬ ಇಡೋಕ್ಕೆ ಹೋಗ್ಬೇಡಿ.
ಗೊತ್ತಾಯ್ತಾ ಹೆಂಗೆ ಅಂತಂದರೆ ಈಗ ಅದೇ ಊರಿನ ಹೆಸರು ಮಾಡೋಕ್ಕೆ ಅಂತಂದರೆ ನಂಬರ್ ಆಫ್ ಊರುಗಳನ್ನು ಜಾಸ್ತಿ ತೊಗೊಬೋದು, ಕಡಿಮೆ ಫೀಸ್ ಇಡ್ಬೋದು, ಅಥವಾ ಏನೋ ಇಷ್ಟು ಚೆನ್ನಾಗಿ ಮಾಡಿದ್ರಪ್ಪ ನಿಯತ್ತಿನ ಹಬ್ಬ ಮಾಡಿಕೊಟ್ರಪ್ಪ ಅನ್ನೋ ಥರದಲ್ಲಿ ಇರಲಿ. ಅದು ಬಿಟ್ಟು ನಾವು ದುಡ್ಡು ಮಾಡಿದ್ರು ಎಷ್ಟೋ ಕಮಿಟಿಯವರು ಅದೇ ಹೇಳ್ತೀನಲ್ಲ ಸ್ನೇಹಿತರೆ, ಎಷ್ಟೋ ಹಬ್ಬಗಳಲ್ಲಿ ಬರೀ ದುಡ್ಡವನ್ನು ಮಾಡ್ತಾರೆ ವಿನಃ ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾರೆ. ಸೊ ಹಬ್ಬಗಳಲ್ಲಿ ಇದೊಂದು ದಂಧೆ ಆಗಿಬಿಟ್ಟಿದೆ. ಸೊ ಅದನ್ನು ಮಾಡೋದನ್ನು ತಪ್ಪಿಸ್ಬೇಕಿದೆ ಇವಾಗಿನ ದಿನಗಳಲ್ಲಿ. ಆಮೇಲೆ ನೆಕ್ಸ್ಟ್ ಮತ್ತಿನ್ನೇನು ಅಂತಂದರೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಆದಷ್ಟು ರೋಡಲ್ಲಿ ಸ್ಟ್ರೈಟ್ ರೋಡಲ್ಲಿ ಇಡೋದನ್ನು ಕೊಡಿ. ಆದಷ್ಟು ಸ್ಟ್ರೈಟ್ ರೋಡಲ್ಲಿ ಹೋರಿ ಬಿಡೋದನ್ನು ಅವಕಾಶ ಮಾಡಿಕೊಡಿ. ಹಿಂಗೆ ಕರ್ವ್ ಇರೋದು, ಸೊ ಹೋರಿಗಳಿಗೆ ಹೊಡ್ತಾ ಬೀಳ್ಬೋದು ಅಥವಾ ಜನಗಳಿಗೆ ಹೊಡ್ಕೋ ಬೀಳ್ಬೋದು ಕರ್ವಿಂಗ್ ಏನಾದರೂ ಇತ್ತು ಅಂದರೆ ರೋಡಲ್ಲಿ. ಸೊ ಅದು ಸ್ಟ್ರೈಟ್ ಇರಲಿ ರೋಡ್, ಸೊ ಹಬ್ಬ ನೋಡೋಕ್ಕೆ ಚೆನ್ನಾಗಿರುತ್ತೆ. ಏನಂತೀರ ಸ್ನೇಹಿತರೆ, ಹೋರಿ ಹಿಡಿಯುವವರು ಓಕೆ, ಹೋರಿ ಹಿಡಿಯುವವರು ಯಾವ ಥರ ಜಾಗೃತರಾಗಿರಬೇಕು, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬೇಕು ಅಂತ ಹೇಳಿ ನೋಡಿ. ಹೋರಿ ಬರ್ತಾ ಇರುತ್ತೆ, ಸಪೋಸ್ ಅವ್ರು ಅನೌನ್ಸ್ಮೆಂಟ್ ಮಾಡಿದ್ರು ಲೆಫ್ಟಿಗೆ ಬರುತ್ತೆ ರೈಟಿಗೆ ಬರುತ್ತೆ ಅಂತ ಅನೌನ್ಸ್ ಮಾಡ್ತಾರೆ, ಮಾಡಿದ್ರೆ ಓಕೆ, ಮಾಡದೇ ಇದ್ದಾಗ ಆ ಹೋರಿ ಹತ್ತಿರ ಬಂದ ತಕ್ಷಣ ಪಕ್ಕದಲ್ಲಿರೋ ಬೇಲಿನ ಹತ್ಕೊಂಬಿಡೋದು. ಸೊ ಬೇಲಿನ ಪ್ರತಿ ಸರಿನೂ ಹಿಂಗೆ ಮಾಡ್ತಾ ಹೋದ್ರೆ ಆ ಬೇಲಿ ಏನಾಗಬೇಕು, ಬೇಲಿ ಪಕ್ಕದಲ್ಲಿ ನಿಂತ್ಕೊಂಡು ವೀಕ್ಷಕರು ನೋಡ್ತಾ ಇರ್ತಾರಲ್ಲ ಅವ್ರ ಕತೆ ಏನಾಗಬೇಕು. ಪ್ರತಿಯೊಂದು ಹಬ್ಬದಲ್ಲೂ ಹತ್ತುತ್ತಾರೆ ಆ ಬೇಲಿ ಮುರಿತಾರೆ, ಮತ್ತು ಅಲ್ಲಿ ಪಾಪ ವೀಕ್ಷಕರು ಕಟ್ಕೊತಾರೆ, ಲೆಫ್ಟಿಗೆ ಬಂತಂದರೆ ರೈಟಿಗೆ ಶಿಫ್ಟ್ ಆಗಿ ಲೆಫ್ಟಿಗೆ ಶಿಫ್ಟ್ ಆಗಿ. ಸೊ ಬೇಲಿ ಎಲ್ಲ ಹತ್ತೋದು ಚೆನ್ನಾಗಿರಲ್ಲ. ಸೊ ಅಲ್ಲಿ ಬೇಲಿ ಕಟ್ಟೋಕ್ಕೆ ಪಾಪ ಒಂದು ತಿಂಗಳುಗಟ್ಟಲೆ ಟೈಮ್ ತೊಗೊಂಡಿರ್ತಾರೆ ಅವರು ಕಮಿಟಿಯವರು. ಸೊ ಬೇಲಿ ಮುರಿಯೋದು ಸಡನ್ಲಿ ಸ್ಟಾರ್ಟಿಂಗೆ ಬೇಲಿ ಮುರಿದ್ಬಿಟ್ರೆ ಏನು ಕತೆ. ಸೊ ಈ ತಪ್ಪನ್ನು ಮಾಡಿಬಿಡಿ ಸ್ನೇಹಿತರೆ, ಹೋರಿ ಹಿಡಿಯೋರು. ನೆಕ್ಸ್ಟ್ ಹೋರಿ ಹಿಡಿದ್ಮೇಲೆ ಹೋರಿ ಪಿ ಪಿ ಹೋರಿ ಆಗಿರ್ಬೋದು ಯಾವುದೋ ಹೋರಿ ಹಿಡಿದಾದ್ಮೇಲೆ ಹೋರಿನ ತಲೆನ ಮುರಿದ್ಬಿಡ್ತಾರೆ ಸ್ನೇಹಿತರು. ಮುರಿದ್ಬಿಟ್ಟು ಅದಕ್ಕೆಲ್ಲ ಹಿಂಸೆ ಕೊಡೋದು ಅದೆಲ್ಲ ಮಾಡಿಬಿಡಿ ದಯವಿಟ್ಟು. ಅದು ಮಾಡಿದರೆ ನಿಮ್ಗೇನು ಸಿಗುತ್ತೆ ಪಾಪ ಆ ನೋವು ಏನು ಅಂತಂದು ಆ ಹೋರಿಗೆ ಮಾತ್ರ ಗೊತ್ತಿರುತ್ತೆ, ಬಿಟ್ಟರೆ ಆ ಬಿಡೋನಿಗೆ ಗೊತ್ತಿರುತ್ತೆ, ಬಿಟ್ಟರೆ ಆ ಹೋರಿ ನೋವನ್ನು ಏನು ಅನುಭವಿಸ್ತಿದೆ ಅನ್ನೋದನ್ನು ಅದು ಮಾತು. ನೀವು ಹಿಡಿದಿರಾ ಓಕೆ, ಪ್ರಾಂಪ್ಟಾಗಿ ಹಿಡಿದಿದ್ದೀರಾ ನಿಮ್ಮ ಪಾಡಿ, ನೀವು ಕೊಬ್ಬರಿ ಕಿತ್ಕೊಳ್ಳಿ ಹೋಗಿ. ಅದು ಬಿಟ್ಟು ಅದನ್ನು ಮುರಿಯೋದು ಅದರಲ್ಲಿರೋ ಕೊಂಬ್ ಹಿಡ್ಕೊಂಡು ಅದ್ರ ಮೇಲೆ ಹತ್ಕೊಳ್ಳೋದು ಅದೆಲ್ಲ ಮಾಡೋಕೆ ಹೋಗ್ಬಿಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಹೋರಿ ಬಿಟ್ಟಾದ್ಮೇಲೆ ಒಬ್ಬ ಕೈ ಹಾಕಿದ್ದಾನೆ ಅಂತಂದರೆ ಇನ್ನೊಬ್ಬ ಹಿಂದೆ ಬರೋನು ಆಟೋಮೆಟಿಕ್ಕಾಗಿ ಸೈಡ್ ಆಗಿಬಿಡ್ಬೇಕು. ಎಷ್ಟೋ ವೀಡಿಯೋಗಳಲ್ಲಿ ನಾನು ನೋಡಿದ್ದೀನಿ, ಎಷ್ಟೋ ಹಬ್ಬಗಳಲ್ಲಿ ಡೈರೆಕ್ಟ್ ಅವ್ನು ನೋಡಿದ್ದೀನಿ, ಇವನು ಆ ಹೋರಿ ಹಿಡಿದಿದ್ದಾನೆ ಅಂತಂದರೆ ಹಿಡ್ಕೊಂಡು ಇವ್ನು ಓಡ್ತಿರ್ತಾನೆ, ಅಲ್ಲಿ ಇನ್ನೊಬ್ಬ ಅಡ್ಡ ಬಂದಿರ್ತಾನೆ. ಸೊ ಇವನಿಗೂ ಅವನಿಗೂ ಹೊಡೆತ ಬೀಳತ್ತೆ ಓಕೆ, ಅಥವಾ ಇವನಿಗೂ ಅವನಿಗೆ ಹೊಡೆತ ಬೀಳೋ ಟೈಮಲ್ಲಿ ಇವನು ಕೈ ಬಿಟ್ಬಿಡ್ತಾನೆ, ಇಲ್ಲ ಅವನು ಹಿಡಿಯಲ್ಲ ಇವನಿಗೂ ಹಿಡಿಯೋಕ್ಕಾಗಲ್ಲ. ಸೊ ಅನಾಹುತಗಳು ತೊಂದರೆಗಳು. ಸೊ ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ನೆಕ್ಸ್ಟ್ ಓಕೆ, ಇನ್ನೊಂದು ಹೋರಿನ ಕೆಲವರು ಕೈ ಹಾಕ್ತಾರೆ, ಹೋರಿ ಕೈ ಹಾಕ್ತಾರೆ ಓಕೆ, ಯಾವ ಇಂಟೆನ್ಷನಲ್ಲಿ ಇಟ್ಕೊಂಡು ಹಾಕ್ತಾರೋ ಪರವಾಗಿಲ್ಲ. ಹೋರಿನ ಹಿಡ್ಕೊಂಡು ಅದನ್ನು ಹೆಂಗೆ ಹಿಡಿತಾರೆ ಅಂದರೆ ತಲೆನೇ ಕೆಳಗೆ ಡೌನ್ ಮಾಡಿಬಿಟ್ಟು ಹೋರಿನೇ ಪಲ್ಟಿಯಾಗಿ ಇವರು ಪಲ್ಟಿಯಾಗಿ ಇಂಥ ಹೋರಿಗಳನ್ನು ಇಂಥ ಪಲ್ಟಿಯಾಗಿರೋ ಹೋರಿ ಹಿಡಿದಾಗರನ್ನು ನಾನು ಸುಮಾರು ನೋಡಿದ್ದೀನಿ. ಸೊ ಇದು ಮಾಡಬಾರ್ದು, ತಪ್ಪು ಇದು. ಸೊ ಹೋರಿಗೆ ಡ್ಯಾಮೇಜ್, ಇವ್ರಿಗೆ ಡ್ಯಾಮೇಜ್ ಆಗ್ಬೋದು, ಈ ಥರ ಹೋರಿ ಹಿಡಿಯೋದಲ್ಲ ಓಕೆ, ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಬಂದು ಅದೇ ಸೇಫ್ಟಿಗೋಸ್ಕರ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಮೊದಲೆಲ್ಲ ಈ ನಮ್ಮ ಒಂದು ಕರ್ನಾಟಕ ಕಲ್ಚರಲ್ಲಿ ಈ ಚಂಬು ಥರ ಕಟ್ಟೋದು ಅವೆಲ್ಲ ಕಲ್ಚರ್ ಮೊದಲೇ ಇರಲಿಲ್ಲ, ಬರೀ ಕೊಬ್ಬರಿ ಮಾತ್ರ ಕಟ್ಟೋರು. ಸೊ ಡಿಸೈನ್ ಥರ ಪಿ ಪಿಗಳು ಅವೆಲ್ಲ ಕಟ್ಟೋರು ಬಿಡೋರು. ಇವಾಗ ಹಂಗಲ್ಲ, ತಮಿಳ್ನಾಡು ಆಚರಣೆ ಏನೋ ಚಂಬು ಗಿಂಬು ಕಟ್ಬಿಟ್ಟು, ಸೊ ಅದು ಹಿಡಿಯೋಕೆ ಹೋದ್ರಿಗೆ ಪಕ್ಕದ ಹೋದ್ರೇ ಹೊಡೆತ ಬೀಳುತ್ತೆ, ಸೊ ಹಂಗಾಗಿ ಹೆದರ್ಕೊಂಡ್ಬಿಡ್ತಾರೆ. ಸೊ ಆ ಆಚರಣೆ ಎಲ್ಲ ಬೇಡ ಆಗಿತ್ತು ಕರ್ನಾಟಕದಲ್ಲಿ. ಸೊ ಅದನ್ನು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ, ಅದನ್ನು ತೊಗೊಂಬಂದಿದ್ದಾರೆ, ಅದು ತಪ್ಪು, ಅದು ಬರಬಾರ್ದಿತ್ತು. ಸೊ ಅದನ್ನು ತೊಗೊಂಬಂದಿದ್ದಾರೆ, ಅದರಿಂದ ಸ್ವಲ್ಪ ಹುಷಾರಾಗಿರಿ. ಕೊನೆಯದಾಗಿ ನನ್ನ ಒಂದು ಸೇಫ್ಟಿ ಕನ್ಸರ್ನ್, ನಾನೊಂದು ಸೇಫ್ಟಿ ಹೋರಿ ಹಿಡಿತಗಾರರಿಗೆ ಒಂದು ಸೇಫ್ಟಿ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸ್ನೇಹಿತರೆ, ಮನೇಲಿ ನಿಮ್ಮನ್ನೇ ನಂಬಿಕೊಂಡು ಇರೋರು ಸ್ವಲ್ಪ ಡಿಪೆಂಡೆಂಟ್ಗಳು ತುಂಬ ಜನ ಇರ್ತಾರೆ. ಸೊ ಹೋರಿ ಹಿಡಿಬೇಕು ಅನ್ನೋದು ಹುಚ್ಚಿರುತ್ತೆ. ಸೊ ಹಬ್ಬ ಅಂದಮೇಲೆ ಈ ಸಿಗೋ ಹಬ್ಬನೇ ವರ್ಷಕ್ಕೊಂದು ಹಬ್ಬ ಆಗಿರುತ್ತೆ. ಸೊ ಈ ಒಂದು ದಿನಗಳಲ್ಲಿ 2-3 ತಿಂಗಳುಗಳಲ್ಲಿ ಮಾತ್ರ ಹಬ್ಬ ಸಿಗುತ್ತೆ, ಮತ್ತೆ ಸಿಗೋಕೆ ಹೋಗಲ್ಲ. ಸೊ ಈ ಒಂದು ಟೈಮಲ್ಲಿ ಆದಷ್ಟು ಸೇಫ್ ಆಗಿ ಹಿಡೀರಿ. ಮನೆಯವರಿಗೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ, ನನ್ನ ಮಗ ಬರ್ತಾನೆ ಸಾಯಂಕಾಲ ಬರ್ತಾನೆ, ಫಸ್ಟ್ ಆಫ್ ಆಲ್ ಮನೇಲಿ ಹೋಗ್ತಿದ್ದೀನಿ ಅಂತಂದರೆ ಕಳಿಸೋದೇ ಇಲ್ಲ, ಏ ಹೋರಿ ಹಬ್ಬಕ್ಕ ಬೇಡ ಅಂತ ಹೇಳ್ತಾ ಇರ್ತಾರೆ. ಸೊ ಅದರಲ್ಲಿ ನೋಡಿ, ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ಕಡೆಯಿಂದ ಸಜೆಷನ್ ಏನಪ್ಪ ಅಂದರೆ, ಹೋರಿ ಹಿಡಿದೇ ಹೋದರೂ ಪರವಾಗಿಲ್ಲ, ಸೇಫ್ ಆಗಿ ಇರಿ. ನೀವು ನಾನು ತುಂಬ ಏನೋ ಏನಾದರೂ ಮಾಡಬೇಕು ಅಂತ ಒಂದೇ ಸಲ ಆತುರದಲ್ಲಿ ಹೋಗಬೇಡಿ.
ಹೋರಿ ಹಿಡಿತಗಾರರು ಅಂತಂದರೆ ಹೆಂಗಪ್ಪ ಅಂದರೆ ಒಂದೇ ಸಲ ಹೋದ ತಕ್ಷಣ ಎಲ್ಲ ಹೋರಿನೂ ಹಿಡಿಬೇಕು ಅನ್ನೋ ಮೈಂಡ್ ಇಟ್ಕೊಂಬಿಡಿ. ಸೊ ಯಾವುದಾಗುತ್ತೆ ಯಾವುದಾಗಲ್ಲ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಅದು ಅದ್ರ ಪ್ರಕಾರ ನೀವು ಹಿಡೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸ್ನೇಹಿತರೆ, ಹೋರಿ ಅಭಿಮಾನಿಗಳು ಅಂದರೆ ಹೋರಿ ವೀಕ್ಷಣೆ ಮಾಡೋರು, ಅವರು ಏನು ಮಾಡಬೇಕು ಏನು ಮಾಡಬಾರ್ದು ಡಿಸ್ಕಸ್ ಮಾಡೋದು ಸ್ನೇಹಿತರೆ. ಇವಾಗ ಇವರು ಹೋರಿ ನೋಡೋರು ಏನಿದಾರೋ, ಇವರು ಕೂಡ ಬೇಲಿ ಹತ್ತು ಬಿಡೋದು, ಹತ್ತಿ ನಿಂತ್ಕೊಂಡು ನೋಡೋದು, ಹಾಗೆಲ್ಲ ಮಾಡಿದ್ರೆ ಬೇಲಿ ಮೇಲೆ ಎರಡು ಜನ ನಿಂತ್ಕೊಂಡ್ರೆ ಕತ್ತ ಎಲ್ಲ ಕಟ್ಟಾಗುತ್ತೆ, ಬೀಳ್ತಾರೆ. ಸೊ ಬೇಲಿ ಮೇಲೆ ಹತ್ತಕ್ಕೆ ದಯವಿಟ್ಟು ಹೋಗಬೇಡಿ. ಸೊ ಅದು ಸೇಫ್ಟಿ ಅಲ್ಲ. ಆಮೇಲೆ ಹೋರಿ ಯಾವ ಜಾಗದಲ್ಲಿ ಕಂಡಿ ಜಾಸ್ತಿಯಲ್ಲಿ ಕಾಣುತ್ತೋ ಆ ಜಾಗದಲ್ಲಿ ನುಗ್ಗೋದು ಚಾನ್ಸ್ ಇರುತ್ತೆ, ಆವಾಗ ತುಂಬ ಹೊಡೆತಗಳು ಸಿವಿಯರ್ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿ. ನೆಕ್ಸ್ಟ್ ಮರಗಳನ್ನು ಹತ್ತಿ. ಓಕೆ, ಮರಗಳನ್ನು ಹತ್ಬಿಟ್ಟು ಹೋರಿ ನೋಡ್ತಾ ಇರ್ತಾರೆ. ಸೊ ಮರಗಳನ್ನು ಹತ್ತಿ ನೋಡೋದು, ಸೊ ಜಾಗ ಎಲ್ಲ ನಾವು ನೋಡ್ತಿದ್ವಿ ಅಂತ ಹೇಳ್ಬೋದು. ಸೊ ಹತ್ತಿ ಪರವಾಗಿಲ್ಲ, ಸೇಫ್ಟಿಯಾಗಿ ಹತ್ತಿ, ಒಳ್ಳೆ ಜಾಗ ನೋಡ್ಕೊಳ್ಳಿ. ಹರೆ ಜಾಸ್ತಿ ಜನ ಓವರ್ಲೋಡು ಅದೆಲ್ಲ ನೀವು ಕೇಳಿದ್ದೀರ, ಓವರ್ಲೋಡ್ ಆದರೆ ಹರೆ ಮುರಿತವೆ. ಸೊ ಇನ್ಸಿಡೆಂಟ್ಗಳಾಗ್ತಾ ಇರುತ್ತೆ. ಸೊ ನನ್ನ ಕಡೆಯಿಂದ ಒಂದು ಸಜೆಷನ್ನು, ಅದನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಲಿಮಿಟೆಡ್ ಪರ್ಸನ್ಸ್ ಹತ್ತಿ. ಆಮೇಲೆ ಇನ್ನೇನಪ್ಪ ಅಂತಂದರೆ, ವಿಡಿಯೋ ಮಾಡೋರು, ವಿಡಿಯೋ ಮಾಡ್ತಿದ್ದೀರಾ, ವಿಡಿಯೋ ಮಾಡಿದಾಗ ಕೆಲವೊಂದು ಹೋರಿ ಅನಾಹುತ ಮಾಡಿರುತ್ತೆ, ಆ ಒಂದು ವಿಡಿಯೋನ ತಗೊಂಡು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗೋ ಥರ ಮಾಡಿ, ಈ ಊರನ್ನು ಈ ಊರಲ್ಲಿ ಹಿಂಗಾಯಿತು ಹಂಗಾಯಿತು ಅನ್ನೋ ಥರದಲ್ಲಿ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡಿ. ಆ ವಿಡಿಯೋ ಏನಾದರೂ ಇನ್ಸಿಡೆಂಟ್ ಆಗಿದ್ದರೆ ದಯವಿಟ್ಟು ಆ ವಿಡಿಯೋನ ನೀವು ಅಲ್ಲೇ ಡಿಲೀಟ್ ಮಾಡಿ. ಯಾಕೆ ಅಂತ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಸೊ ಆ ಒಂದು ವಿಡಿಯೋನ ಇಟ್ಕೊಂಡು ವೈರಲ್ ಮಾಡಿದ್ರೆ ಆ ಊರಿನ ಹಬ್ಬದ ಪರಿಸ್ಥಿತಿ, ಆ ಊರಿನ ಹೆಸರು ಏನಾಗುತ್ತೆ ಹೇಳಿ, ಹಾಳಾಗುತ್ತೆ. ಆ ಊರಿನ ಹೆಸರು ಹಾಳು ಮಾಡೋಕ್ಕೆ ಇಷ್ಟಪಡಬಾರ್ದು, ಯಾಕೆಂದರೆ ಮುಂದಿನ ವರ್ಷ ಹಬ್ಬಗಳನ್ನು ಮಾಡೋಕೆ ಅವ್ರಿಗೆ ಪರ್ಮಿಷನ್ ಸಿಕ್ಕಲ್ಲ ನೆಕ್ಸ್ಟು. ಸೊ ಈ ಥರ ಸಾವು ನೋವು ಆಗ್ತಿದೆ ಅಂತ ನಿಮ್ಮೂರಲ್ಲಿ, ಸೊ ಬೇಡ ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ಸೊ ದಯವಿಟ್ಟು ಆ ಥರ ದೊಡ್ಡ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಆ ಥರ ವಿಡಿಯೋಗಳನ್ನು ನಾವು ವೈರಲ್ ಮಾಡೋದು ತಪ್ಪು, ಆ ಥರ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ನೆಕ್ಸ್ಟ್, ಸಾರ್ವಜನಿಕ ಆಗಿರ್ಬೋದು ಅಥವಾ ಸ್ವಂತ ಆಸ್ತಿ ಆಗಿರ್ಬೋದು, ಅದನ್ನು ಹಾಳು ಮಾಡಬೇಡಿ ಆ ಊರಲ್ಲಿ. ಸೊ ವೀಕ್ಷಕರಿಗೆ ಈಗ ನಾನು ಹೇಳ್ತಿರೋದು ವೀಕ್ಷಕರ ಜವಾಬ್ದಾರಿಗಳು ಏನಂತ, ಯಾವುದೋ ಒಂದ್ರ ಮೇಲೆ ಕೂತ್ಕೊಂತೀರಾ, ಎಲ್ಲೋ ಒಂದು ನೋಡ್ತೀರಾ, ಶೀಟ್ ಇರುತ್ತೆ, ಸಿಮೆಂಟ್ ಶೀಟ್ ಇರುತ್ತೆ. ಮೊನ್ನೆ ಒಂದು ಹಬ್ಬದಲ್ಲಿ, ಯಾವ ಹಬ್ಬ ಅಂತಲೇ ಹೇಳೋಕ್ಕೋಗಲ್ಲ, ಮೊನ್ನೆ ಒಂದು ಹಬ್ಬದಲ್ಲಿ ಶೀಟ್ ಮೇಲ್ಗಡೆ ಎಲ್ಲ ಜನ ಹತ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ಶೀಟ್ ಮೇಲೆ ಹತ್ಕೊಂಡಿದ್ದಾರೆ, ಆ ಒಂದು ಸ್ಕೂಲ್ ಇದೆ, ಅದೇನಾದರೂ ಒಡೆದು ಮುರಿದು ಹೋದರೆ ಅಥವಾ ಅಲ್ಲಿಂದ ಅವ್ರು ಜಾರ್ಕೊಂಡ್ಬಿದ್ರೆ, ಸೊ ಅವ್ರಿಗೆ ಅದೆಲ್ಲ ತೊಂದರೆ ಆಗುತ್ತೆ. ಸೊ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಹಾಗೆ ಕೆಲವೊಂದು ತೆಂಗಿನ ಮರದ ಮೇಲೆ ಕೂತಿದ್ರು ಮನೆ. ಸೊ ತೆಂಗಿನ ಮರದಲ್ಲಿ ಕೂತ್ಕೊಂಡು ಯಾರು ನೋಡಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಕೀಯಲ್ಲಿ ತೆಂಗಿನಕಾಯಿ ಕುಡಿಯೋದು, ನೀರು ಕುಡಿಯೋದು, ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸೊ ಅದು ತಪ್ಪು, ಇದನ್ನು ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ, ಇದು ಒಳ್ಳೆ ಹ್ಯಾಬಿಟ್ ಅಲ್ಲ. ಸೊ ಆದಷ್ಟು ಸೇಫಾಗಿ ಹುಷಾರಾಗಿ ನಾವು ಏನಕ್ಕೆ ಬಂದಿದ್ದೀವೋ ಅದನ್ನು ಮಾಡ್ಕೊಂಡು ಹೋಗಬೇಕು. ಇನ್ನು ನೆಕ್ಸ್ಟ್, ತುಂಬ ಇಂಟ್ರೆಸ್ಟ್ ಇದ್ದವರು. ಓಕೆ, ತುಂಬ ಇಂಟ್ರೆಸ್ಟ್ ಇದ್ದವರು ಸ್ವಲ್ಪ ಅರ್ಲಿ ಬಂದು ನೋಡಿ, ಅರ್ಲಿ ಬಂದು ಜಾಗ ನೋಡ್ಕೊಳ್ಳಿ. ಸೊ ಯಾವ ಜಾಗ ಸೂಟೇಬಲ್ ಆಗುತ್ತೋ ಅರ್ಲಿ ಬನ್ನಿ, ಪರವಾಗಿಲ್ಲ. ಸೊ ಹಬ್ಬಕ್ಕೆ ಅಂತ ಇಂಟ್ರೆಸ್ಟಿಂದ ಕಾಯ್ತಾ ಇರೋರು ಸ್ವಲ್ಪ ಅರ್ಲಿ ಬಂದು ಮಾಡ್ ನೋಡಿ, ಆಯಿತಾ. ಸೊ ಕೆಲಸ ಇದೆ, ಆಗಿದೆ ಆಗಿದೆ ಅದರಲ್ಲಿ. ಸೊ ನಾವು ಅಭಿಮಾನಿಗಳು ನೋಡಬೇಕು ಅಂತ ಇಷ್ಟಪಟ್ಟವರು, ಅವ್ರಿಗೆ ನೋಡೋರಿಗೂ ಇಷ್ಟ ಇದ್ದವರು, ಸೊ ಒಳ್ಳೆ ಎಂಟ್ರೆನ್ಸಲ್ಲಿ ಇರಿ. ಇಲ್ಲಾಂದರೆ ಯಾವ ಜಾಗದಲ್ಲಿ ಹೋರಿ ಬಿಟ್ಟಾದ್ಮೇಲೆ ನೋಡಿ, ನಿಮಗೆ ಯಾವ ಜಾಗ ಕಂಫರ್ಟಬಲ್ ಆಗುತ್ತೋ ಆ ಜಾಗದ ಹತ್ತಿರದಲ್ಲಿ ಸೇಫ್ಟಿಯಾಗಿರೋ ಟ್ರೈ ಮಾಡಿ ಅಷ್ಟೇ. ಓಕೆ ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕೆಳಗಡೆ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿ ಬೆಲ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಚಾನಲನ್ನು. ಥ್ಯಾಂಕ್ ಯು ಸೋ ಮಚ್. ಎಂಡ್ವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.